हरे कृष्ण हरे कृष्ण 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 हरे 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 रामा हरे रामा 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 हरे हरे भगवद्गीतया मूरने अध्याय श्लोकः होन् देवान् भावयतानेन ते देवा भावयन्तु वः परस्परं भावयन्तः श्रेयः परम् अवाप्स्यथ ದೇವಾನ್ ಭಾವಯತ ಅನೇನ ದೇವತೆಗಳನ್ನು ನಾವು ಆರಾಧಿಸ್ತೇವೆ ತೇ ದೇವ ಭಾವಯಂತುವಃ ದೇವತೆಗಳು ನಮಗೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಈ ಭೌತಿಕ ಜಗತ್ತಿನಲ್ಲಿ ಮಾಡಿಕೊಡ್ತಾರೆ ಪರಸ್ಪರಂ ಭಾವಯಂತಹ ಈ ರೀತಿ ಮನುಷ್ಯರು ದೇವತೆಗಳ ಆರಾಧನೆಯಲ್ಲಿ ತೊಡಗೋದು ದೇವತೆಗಳು ಅವರಿಗೆ ಮನುಷ್ಯರಿಗೆ ಬೇಕಾದಂತಹ ಸವಲತ್ತನ್ನು ಮಾಡಿಕೊಡೋದು ಈ ರೀತಿ ಶ್ರೇಯ ಪರಂ ಅವಾಪ್ಸ್ಯತ ಈ ರೀತಿ ಶ್ರೇಯಸ್ಸನ್ನು ಕಾಣ್ ಕಂಡುಕೊಳ್ಬೇಕು ಅಂತ ಈ ವ್ಯವಸ್ಥೆ ಮಾಡಿರೋರು ಯಾರು ಇದರ ಉದ್ದೇಶ ಏನು ಅದಕ್ಕೆ ಈ ಹಿಂದಿನ ಶ್ಲೋಕವನ್ನು ನಾವು ನೆನಪು ಮಾಡ್ಕೊಳ್ಬೇಕು ಕೃಷ್ಣ ಏನು ಹೇಳೋದು ಸಹಯಜ್ಞ ಪ್ರಜಾ ಈ ಭೌತಿಕ ಜಗತ್ತಿನ ಸೃಷ್ಟಿಯ ಬಗ್ಗೆ ಇಲ್ಲಿ ಮಾತನಾಡ್ತಿರೋದು ಈ ಸೃಷ್ಟಿಯ ಪ್ರಾರಂಭದ ಸಮಯದಲ್ಲಿ ಭಗವಂತನು ಪ್ರಜೆಗಳು ಅಥವಾ ಈ ಭೌತಿಕ ಜೀ ಏನು ಬದ್ಧ ಜೀವಿಗಳನ್ನು ಲಿವಿಂಗ್ ಎಂಟಿಟೀಸ್ ಆತ್ಮವನ್ನು ಇಲ್ಲಿ ಕಳಿಸ್ಕೊಟ್ಟಾಗ ಬೇರೆ ಬೇರೆ ರೀತಿಯ ದೇಹಗಳು ಅದರೊಂದಿಗೆ ಯಜ್ಞ ಕಾರ್ಯವನ್ನು ಕೂಡ ಆತ ಕೊಟ್ಟಿದ್ದಾನೆ ಈ ಯಜ್ಞ ಕಾರ್ಯದ ಮೂಲಕ ಬೇಕಾದಂತಹ ಸಮೃದ್ಧಿಯನ್ನು ನೀವು ಪಡ್ಕೊಳ್ಳಿ ನಿಮಗೆ ಇಷ್ಟವಾದದ್ದನ್ನು ನೀವು ಸ್ವೀಕ ಪಡ್ಕೊಳ್ಳಿ ಅಂತ ಇದು ಹೇಗೆ ಅಂದರೆ ನೋಡಿ ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಒಂದು ಸರ್ಕಾರ ಇದೆ ಒಂದು ದೇಶದಲ್ಲಿ ಒಂದು ಊರಿನಲ್ಲಿ ಹಲವಾರು ರೀತಿಯ ಒಂದು ವ್ಯವಸ್ಥೆಯನ್ನು ಅವರು ಮಾಡ್ತಾರೆ ಅಲ್ಲಿ ಕೊಡುವ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಇರಬಹುದು ಅಲ್ಲಿ ಈಗಂತೂ ಆಧುನಿಕ ಜಗತ್ತಿನಲ್ಲಿ ವಿದ್ಯುತ್ ಶಕ್ತಿಯ ಒಂದು ವ್ಯವಸ್ಥೆ ಇರಬಹುದು ಎಲೆಕ್ಟ್ರಿಸಿಟಿ ಇತ್ಯಾದಿ ಈ ರೀತಿಯಾಗಿ ಅಲ್ಲಿ ಏನು ಮಾಡ್ತಾರೆ ಈ ಕರೆಂಟ್ ಕಂಬಗಳನ್ನು ನೆಡ್ತಾರೆ ಮನೆ ಮನೆಗೂ ಕೂಡ ಒಂದು ಕನೆಕ್ಷನ್ ಬರೋ ರೀತಿ ಮಾಡ್ತಾರೆ ಅಲ್ಲಿ ಒಂದು ಆಫೀಸರ್ ಅಪಾಯಿಂಟ್ ಮಾಡ್ತಾರೆ ಅದೇ ಊರಿನ ಒಬ್ಬ ವ್ಯಕ್ತಿ ಕೂಡ ಇರಬಹುದು ಒಂದು ಕಚೇರಿ ಇರುತ್ತೆ ಎಲ್ಲರೂ ಹೋಗಿ ಅಲ್ಲಿ ಒಂದು ಇಷ್ಟು ಹಣವನ್ನು ಪಾವತಿ ಮಾಡಬೇಕು ಆ ರೀತಿ ಪಾವತಿ ಮಾಡಿದಾಗ ಅವ್ರಿಗೆ ಮನೆಗೆ ಒಂದು ವಿದ್ಯುತ್ ಶಕ್ತಿಯ ಒಂದು ಕನೆಕ್ಷನ್ ಬರುತ್ತೆ ಅದನ್ನು ಅವ್ರು ಬಳಸ್ಕೊಳ್ಬಹುದು ಈ ರೀತಿ ಒಂದು ಇದೊಂದು ವ್ಯವಸ್ಥೆ ಇದು ಈ ವ್ಯವಸ್ಥೆಯನ್ನು ಯಾತಕ್ಕೆ ಮಾಡೋದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಒಂದು ಶೇರ್ ಅವನ ಭಾಗವನ್ನು ಬಲಾತ್ಕಾರದಿಂದ ಪಡ್ಕೊಳ್ಳೋದು ಇತ್ಯಾದಿ ಕನ್ಫ್ಯೂಷನ್ ಇರಬಾರ್ದು ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಇದೇ ರೀತಿ ಅರ್ಥ ಮಾಡ್ಕೊಳ್ಳಿ ನಾವೆಲ್ಲ ಬದ್ಧ ಜೀವಿಗಳು ಭಗವಂತನ ಅಂಶ ನಾವೆಲ್ಲರೂ ಕೂಡ ಯಾವ ಜೀವಿಗಳು ಭಗವಂತನ ವಿರುದ್ಧವಾಗಿ ಭಗವಂತನಿಂದ ವಿಭಿನ್ನವಾಗಿ ನಾನು ಇಂದ್ರಿಯ ತೃಪ್ತಿಯಲ್ಲಿ ತೊಡಗಬೇಕು ಅನ್ನೋ ಬಯಕೆ ಬರುತ್ತೆ ನಮಗಾಗಿ ಭಗವಂತ ಈ ಒಂದು ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಈ ಭೌತಿಕ ಜಗತ್ತಿನಲ್ಲಿ ನಮಗೆ ಇಲ್ಲಿರಲಿಕ್ಕೆ ಹಲವಾರು ಬಗೆಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ ಈ ಭೌತಿಕ ಒಂದು ಬದ್ಧ ಜೀವಿಗಳಲ್ಲೇ ಹೆಚ್ಚು ಪುಣ್ಯ ಮಾಡಿರುವಂತಹ ವ್ಯಕ್ತಿಗಳಿಗೆ ದೇವತೆಗಳ ಸ್ಥಾನವನ್ನು ಕೊಟ್ಟಿದ್ದಾನೆ ಈ ರೀತಿ ಒಂದು ಯಜ್ಞ ಕಾರ್ಯವನ್ನು ಕೊಟ್ಟಿದ್ದಾನೆ ಈ ಯಜ್ಞ ಕಾರ್ಯ ಅಂದ್ರೇನು ನಾವು ಹಿಂದಿನ ಸಂಚಿಕೆಯಲ್ಲಿ ಕೇಳಿ ತಿಳ್ಕೊಂಡ್ವಿ ಯಾವ ಚಟುವಟಿಕೆ ಹೇಗೆ ಭಗವಾನ್ ಶ್ರೀಮನ್ ಶ್ರೀಮನ್ ನಾರಾಯಣನ ವಿಷ್ಣುವಿನ ಒಂದು ಸಂತೃಪ್ತಿಗಾಗಿ ಮಾಡುವಂತಹ ಚಟುವಟಿಕೆ ಆತ ಆ ಈ ರೀತಿ ಒಂದು ಚ ಯಜ್ಞ ಕಾರ್ಯದಲ್ಲಿ ತೊಡಗಿದಾಗ ಎಲ್ಲ ದೇವತೆಗಳು ಸಂತೃಪ್ತರಾಗ್ತಾರೆ ಆ ದೇವತೆಗಳು ಮನುಷ್ಯರಿಗೆ ಬೇಕಾದಂತಹ ಮಳೆ ನೀರು ಗಾಳಿ ಇತ್ಯಾದಿಯನ್ನು ಅವರು ಕೊಡ್ತಾರೆ ಇದರಿಂದ ದೇವತೆಗಳು ಸಂತೃಪ್ತರಾಗಿರ್ತಾರೆ ಮನುಷ್ಯರು ಕೂಡ ಸಂತೃಪ್ತರಾಗಿರ್ತಾರೆ ಇದು ಭಗವಂತ ಈ ಭೌತಿಕ ಸೃಷ್ಟಿಯಲ್ಲಿ ಮಾಡಿರುವಂತಹ ಒಂದು ವ್ಯವಸ್ಥೆ ಇಲ್ಲಿ ಐದನೇ ಅಧ್ಯಾಯದ ಒಂದು ಮಾತನ್ನು ನಾವು ನೆನಪು ಮಾಡಿಕೊಳ್ಬೇಕು ಏನಂತ ಕೃಷ್ಣ ಹೇಳೋದಲ್ಲಿ ಭೋಕ್ತಾರಾಮ್ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದ್ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ ಎಲ್ಲ ಯಜ್ಞಗಳ ಭೋ ಯಜ್ಞಗಳ ಭೋಕ್ತಾರ ನಾನೇ ಎಲ್ಲ ಲೋಕದ ಒಬ್ಬ ಏನು ಸುಪ್ರೀಂ ಕಂಟ್ರೋಲರ್ ನಾನೇ ಎಲ್ಲ ಜೀವಿಯ ನಿಜವಾದ ಸ್ನೇಹಿತ ನಾನೇ ಅಂತ ಹೇಳೋದು ವೇದಗಳು ಕೂಡ ಇದನ್ನೇ ಹೇಳೋದು ವೇದಗಳ ಸಾರ ಇದೆ ಭಗವದ್ಗೀತೆಯ ಮುಂದೆ ಹದಿನೈದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಕೃಷ್ಣ ಹೇಳೋದು ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ ಎಲ್ಲ ವೇದದ ಅಧ್ಯಯನದ ಒಂದು ಉದ್ದೇಶ ಏನು ಭಗವಂತನನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅವನೊಂದಿಗಿನ ಸಂಬಂಧವನ್ನು ನಾವು ಮರುಕಲ್ಪಿಸಬೇಕು ಈ ರೀತಿಯಾಗಿ ಮಾಡಿದಾಗ ಮಾತ್ರ ಒಂದು ಜೀವಿ ಸಂತೃಪ್ತವಾಗಿ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಅದಕ್ಕೆ ಈ ಎಲ್ಲ ಒಂದು ವ್ಯವಸ್ಥೆ ಮಾಡಿರೋದು ಯಾರಿಗೆ ನೋಡಿ ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಯಿತು ಈ ರೀತಿಯ ಯಜ್ಞ ಕಾರ್ಯದಲ್ಲಿ ಮಾಡಲಿಕ್ಕೆ ದೇವತೆಗಳನ್ನು ಸಂತೃಪ್ತಿಗೊಳಿಸೋದು ಇವೆಲ್ಲ ಕಷ್ಟದ ಕೆಲಸ ನಮಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ನಮಗೆ ಗೊತ್ತಿಲ್ಲ ನಮಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವರಿಗಾಗಿಯೇ ಅದರಲ್ಲೂ ವಿಶೇಷವಾಗಿ ಕಲಿಯುಗದಲ್ಲಿ ಯಾರಿಗೂ ಕೂಡ ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಇಲ್ಲ ನಾನು ಎಲ್ಲಿಂದ ಬಂದೆ ನಾನು ಸತ್ತ ನಂತರ ಎಲ್ಲಿ ಹೋಗ್ತೇನೆ ಜೀವನದ ಉದ್ದೇಶ ಏನು ನನಗೆ ಕಷ್ಟ ಬೇಡ ಅಂದರೂ ಕೂಡ ಯಾತಕ್ಕಾಗಿ ಬರುತ್ತೆ ದೇವರು ಯಾರು ಆತ್ಮ ಅಂದರೆ ಏನು ಈ ಯಾವುದ್ರ ಬಗ್ಗೆ ಕೂಡ ಅವರಿಗೆ ಮಾಹಿತಿ ಇರೋದಿಲ್ಲ ಈ ರೀತಿ ಇದ್ದಾಗ ಏನು ಅಂತಹ ಸಾಮಾನ್ಯ ಜನರಿಗೂ ಕೂಡ ಬರಿಯ ಭಗವಂತನ ನಾಮ ಸಂಕೀರ್ತನೆಯಲ್ಲಿ ತೊಡಗೋದ್ರ ಮೂಲಕ ಅವರು ಕೂಡ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಯಜ್ಞ ಕಾರ್ಯಗಳನ್ನು ಮಾಡೋದರ ಫಲವನ್ನು ಅವರು ಪಡ್ಕೊಳ್ಬಹುದು ಶ್ರೀಮದ್ ಭಾಗವತ ಪುರಾಣ ಇದನ್ನೇ ಹೇಳೋದು ಏನು ಅಂದರೆ ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈರ್ ಯಜಂತಿ ಹಿ ಸುಮೇಧ ಸುಮೇಧ ಸಹ ಬುದ್ಧಿವಂತ ಜನರು ಈ ರೀತಿಯ ಒಂದು ಸಂಕೀರ್ತನ ಯಜ್ಞ ಯಜ್ಞದಲ್ಲಿ ತೊಡಗುತ್ತಾರೆ ಅಂತ ಏನಿದು ಸಂಕೀರ್ತನ ಯಜ್ಞ ಎಲ್ಲ ಭಕ್ತರು ಕೂಡ ಒಂದಾಗಿ ಒಟ್ಟುಗೂಡಿ ಭಗವಂತನ ನಾಮದ ಶ್ರವಣ ಮತ್ತು ಕೀರ್ತನೆಯಲ್ಲಿ ತೊಡಗುವಂತಹದ್ದು ಇದಕ್ಕೆ ನಾವು ಸಂಕೀರ್ತನ ಯಜ್ಞ ಅಂತ ಹೇಳ್ತೇವೆ ಈ ರೀತಿಯಾಗಿ ಮಾಡಿದಾಗ ಅವರು ಸಂಪೂರ್ಣ ಪರಿಶುದ್ಧರಾಗ್ತಾರೆ ಈ ಎಲ್ಲ ಬೇರೆ ರೀತಿಯ ಯಜ್ಞ ಕಾರ್ಯ ದೇವತೆಗಳ ಆರಾಧನೆ ಮೂಲಕ ಹಂತ ಹಂತವಾಗಿ ಅವರು ಪರಿಶುದ್ಧರಾಗಿ ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಅವರು ಅರ್ಹರಾಗಬೇಕು ಅದೇ ಅರ್ಹತೆಯನ್ನು ಸಂಕೀರ್ತನ ಯಜ್ಞದ ಮೂಲಕ ಕೂಡ ಅವರು ಪಡ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೇ ಮುಂದೆ ಕೃಷ್ಣ ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯದಲ್ಲೂ ಕೂಡ ಹೇಳೋದು ಏನಂತ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾ ಅವನ ಭಕ್ತರು ಅಥವಾ ಮಹಾತ್ಮರು ಯಾವಾಗಲೂ ಕೂಡ ಭಗವಂತನ ಕೀರ್ತನೆಯಲ್ಲಿ ತೊಡಗಿರ್ತಾರೆ ಭಗವಂತನನ್ನ ಕೀರ್ತಿಸುವುದರಲ್ಲಿ ಅವರು ತೊಡಗಿರ್ತಾರೆ ಈ ರೀತಿ ಹರೇ ಕೃಷ್ಣ